ರಸ್ತೆ ರಿಪೇರಿಗೆ ಕೋಟಿ ಕೋಟಿ ದುಡ್ಡು ರಿಲೀಸ್ ಆಗಿದ್ಯಾ ಜಸ್ಟ್ ನಾಲ್ಕು ತಿಂಗಳಲ್ಲಿ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತ ನಿಮೇರಿಯಾದ ರೋಡ್ ಗೆ ದುಡ್ಡು ರಿಲೀಸ್ ಆಗ್ತಾ ಇದೆ ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ ಗುಂಡಿಗೆ ಜನ ಬಿಟ್ಸ ಹತ್ತಿರ ತಲೆ ಕೆಡಿಸ್ಕೊಳ್ಳಿಲ್ಲ ಹೈಕಮಾಂಡ್ ಚೀಮಾರಿ ಹಾಕಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೆ ಎಲೆಕ್ಷನ್ ಅನ್ನು ಹೆಸರಿಗಿರೋ ಪವರ್ ನೋಡಿ ಎಲ್ಲವೂ ಕೂಡ ಎಲೆಕ್ಷನ್ ಹತ್ರ ಆಗ್ತಾ ಇದ್ದಂತೆ ಒಂದೊಂದೇ ಒಂದೊಂದೇ ರಸ್ತೆಗಳು ರೆಡಿ ಆಗ್ತಾ ಇದೆ ಬೆಂಗಳೂರು ರೋಡ್ ಲಕ ಅನ್ನೋಕೆ ಕೋಟಿ ಕೋಟಿ ಕೊಡ್ತಾ ಇದ್ದಾರೆ ಮೂರು ಸಾವಿರದ ನೂರ ನಲ್ವತ್ತೊಂದು ಕೋಟಿ ಬೆಂಗಳೂರು ಗುಜರಿ ರೋಡ್ಗೆ ಮೀಸಲಿಟ್ಟಿದ್ದಾರೆ ಮೂರು ಸಾವಿರದ ನೂರ ನಲ್ವತ್ತೊಂದು ಕೋಟಿ ನಿಮ್ಮ ಕ್ಷೇತ್ರದ ರಸ್ತೆಗಳಿಗೆ ಸುಣ್ಣ ಬಣ್ಣ ಡಾಂಬರು ಎಲ್ಲವೂ ಆಗ್ತಾ ಇದೆ ಸಿಎಂ ನವನಗರೋತ್ಥಾನದಿಂದ ಸ್ಪೆಷಲ್ ಫಂಡ್ ರಿಲೀಸ್ ಆಗ್ತಾ ಇದೆ ಎಲೆಕ್ಷನ್ ಹೊತ್ತಲ್ಲಿ ಬೆಂಗಳೂರಿಗೆ ಗುಂಡಿ ಮುಕ್ತ ರಸ್ತೆಗಳು ಬರುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ ಅದೇ ಹೇಳಿದ್ದು ಗುಂಡಿಗೆ ಜನ ಬಿದ್ದು ಸತ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಹೈಕಮಾಂಡ್ ಕ್ಯಾಕರ್ ಸಿಗುದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ ಎಲೆಕ್ಷನ್ ಪವರ್ ಹೇಗಿದೆ ನೋಡಿ ಎಲೆಕ್ಷನ್ ಅನ್ನೋ ಹೆಸರಿನ ಪವರು ಈಗ ಎಲ್ಲ ರಸ್ತೆಗಳು ಗುಂಡಿ ಮುಕ್ತವಾಗೋದ್ರೊಂದಿಗೆ ಸುಣ್ಣ ಬಣ್ಣ ರಸ್ತೆ ಡಾಂಬರೀಕರಣ ಮಾಡಿಕೊಂಡು ಎಲ್ಲವೂ ಅದ್ಭುತವಾಗಿ ಕಾಣಿಸ್ತಾ ಇದೆ ಕೆಲವೊಂದು ಕಡೆ ಈ ಕೆಲಸ ಶುರುವಾಗಿದೆ ಮೂರು ಸಾವಿರದ ನೂರ ನಲವತ್ತೊಂದು ಕೋಟಿ ಫಂಡಿಗ ಆ ಈಗ ಬೆಂಗಳೂರು ಪೂರ್ವಕ್ಕೆ ನೂರ ಐದು ಕೋಟಿ ಮೀಸಲಿಟ್ಟಿದ್ದಾರೆ ದುಡ್ಡನ್ನ ಎಪ್ಪತ್ತೇಳು ಪಾಯಿಂಟ್ ಐದು ಏಳು ಕಿಲೋಮೀಟರ್ ರಸ್ತೆಯ ಕಿಲೋಮೀಟರ್ ಇರುವಂತದ್ದು ಉದ್ದ ಬೆಂಗಳೂರು ಪಶ್ಚಿಮಕ್ಕೆ ನೂರ ಎರಡು ಪಾಯಿಂಟ್ ಐದು ನಾಲ್ಕು ಕೋಟಿ ಎಲೆಕ್ಷನ್ ಹಣವನ್ನ ಮೀಸಲಿಟ್ಟಿದ್ದಾರೆ ಎಲೆಕ್ಷನ್ ಹಣ ಅಂದ್ರೆ ರಸ್ತೆಗೆ ಹಣವನ್ನ ಮೀಸಲಿಟ್ಟಿರುವಂಥದ್ದು ಪಶ್ಚಿಮದಲ್ಲಿ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ರಸ್ತೆಯ ಕಿಲೋಮೀಟರ್ ಬೆಂಗಳೂರು ದಕ್ಷಿಣ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ ನಲವತ್ತಾರು ಪಾಯಿಂಟ್ ಆರು ಒಂಬತ್ತು ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಬೊಮ್ಮನಹಳ್ಳಿಯಲ್ಲಿ ಅರವತ್ತಾರು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಮೀಸಲನ್ನು ಇಟ್ಟಿದ್ದಾರೆ ಈಗ ಐವತ್ತು ಪಾಯಿಂಟ್ ಮೂರು ನಾಲ್ಕು ಕಿಲೋಮೀಟರ್ ರಸ್ತೆಯ ಉದ್ದ ಇಷ್ಟು ರಸ್ತೆಯನ್ನ ರಿಪೇರಿ ಮಾಡಿಕೊಂಡು ಡಾಂಬರೀಕರಣ ಮಾಡಿಕೊಂಡು ರೆಡಿ ಆಗೋಕ್ಕೆ ನಿಂತಿರುವಂತಹ ರಸ್ತೆಗಳು ಬೊಮ್ಮನಹಳ್ಳಿ ನೋಡಿದ್ವಿ ಈಗ ದಾಸರಹಳ್ಳಿ ಮಹದೇವಪುರ ಕೆಆರ್ಪುರಂ ಈ ಭಾಗವೂ ನೋಡ್ಬಿಡೋಣ ನಾವು ಇಲ್ಲಿ ತನಕ ಬೆಂಗಳೂರು ಪೂರ್ವ ಪಶ್ಚಿಮ ದಕ್ಷಿಣ ಬೊಮ್ಮನಹಳ್ಳಿ ನೋಡಿದ್ವಿ ಈಗ ದಾಸರಹಳ್ಳಿ ಕಡೆ ಹೋಗೋದಾದ್ರೆ ಇಲ್ಲಿ ಇಪ್ಪತ್ತಾರು ಪಾಯಿಂಟ್ ಮೂರು ಒಂದು ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ನಲವತ್ತೇಳು ಪಾಯಿಂಟ್ ಮೂರು ನಾಲ್ಕು ಕಿಲೋಮೀಟರ್ ರಸ್ತೆ ಇರುವಂಥದ್ದು ಮಹದೇವಪುರದಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಪಾಯಿಂಟ್ ಏಳು ಕಿಲೋಮೀಟರ್ ಐವತ್ತೊಂಬತ್ತು ಒಂದು ಕಿಲೋಮೀಟರ್ ರಸ್ತೆಯ ಉದ್ದಾಗಿದೆ ಆರ್ ಪುರಂನಲ್ಲಿ ಮೂವತ್ತು ಪಾಯಿಂಟ್ ಏಳು ಒಂಬತ್ತು ಕೋಟಿ ಹಣವನ್ನು ಮೀಸಲಿಟ್ಟಿರುವಂಥದ್ದು ಹದಿಮೂರು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಇದೆ ಹಾಗೆ ಕೆ ಆರ್ ನಗರ ಯಲಹಂಕ ಇದೆರಡು ಉಳ್ಕೊಳ್ಳುತ್ತೆ ಒಟ್ಟು ಟೋಟಲ್ ಆಗಿ ನಾವು ನೋಡೋದಾದರೆ ಮೂರು ಸಾವಿರದ ನೂರ ನಲವತ್ತೊಂದು ಕೋಟಿ ಕೋಟಿಗ್ ಲೆಕ್ಕನೇ ಇಲ್ಲ ಆಗಿಬಿಟ್ಟಿದೆ ಮೂರು ಸಾವಿರದ ನೂರ ನಲ್ವತ್ತೊಂದು ಕೋಟಿ ಹಣವನ್ನು ಹಣವನ್ನ ಇದೀಗ ಬೆಂಗಳೂರಿನ ಇಲ್ಲಿ ತನಕ ಕಿತ್ತೊಗಿದ ರಸ್ತೆ ಗುಂಡಿಗಳ ರಸ್ತೆ ಇತ್ತಲ್ಲ ಅದನ್ನ ರಿಪೇರಿ ಮಾಡೋಕೆ ಮೀಸಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಇದು ಯಾರು ಜೇಬಿಗೆ ಎಷ್ಟು ಹೋಗುತ್ತೆ ರಸ್ತೆಗೆ ಎಷ್ಟು ಹಣ ಹೋಗುತ್ತೆ ಅದು ದೇವ್ರಿಗೆ ಗೊತ್ತು ರಸ್ತೆ ಆಗಿ ಅದ ಕಿತ್ತೋದ ನಂತರವೇ ಗೊತ್ತಾಗುತ್ತೆ ಗುಣಮಟ್ಟ ನೋಡಿದ ನಂತರ ಸದ್ಯಕ್ಕೆ ನಾವು ತಾತ್ಕಾಲಿಕವಾದ್ರು ಖುಷಿ ಪಡೋಣ ರಸ್ತೆ ಸರಿ ಆಗ್ತಾ ಇದೆಯಲ್ಲ ಅಂತ ಎಷ್ಟೋ ಕಡೆ ಕಾಮಗಾರಿ ಮುಗಿತಾ ಬರ್ತಾ ಇದೆ ಕೆಲವೊಂದು ಕಡೆ ಈಗ ಶುರು ಮಾಡಿದ್ದಾರೆ ಎಲೆಕ್ಷನ್ ಅಷ್ಟೊತ್ತಿಗೆ ತಲೆನೇ ಕೆಡಿಸ್ಕೊಬಿಡಿ ಎಲ್ಲ ಕಡೆ ರೋಡ್ ಚೆನ್ನಾಗಿರುತ್ತೆ ಎಷ್ಟು ದಿನ ಅಂತ ಹೇಳಕ್ ಬರಲ್ಲ ಗ್ಯಾರಂಟಿ ಕೊಡಲ್ಲ ಬಟ್ ರೋಡ್ ಅಂತ ನೆಟ್ಟಿಗಾಗಿರುತ್ತೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ತಲೆನೇ ಕೆಡಿಸ್ಕೊಳ್ಬೇಡಿ ಎಲ್ಲ ಕಡೆ ಯಾವ ಮೂಲೆನೂ ಬಿಡಲ್ಲ ಆದರೆ ಅದೇ ಮುಂಚೆನೆ ಹೇಳಿದಾಗೆ ರೋಡಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಎಲೆಕ್ಷನ್ ಬೆನ್ನಲ್ಲೇ ಬೆಂಗಳೂರಿನ ರಸ್ತೆಗಳು ಈಗ ಎಲ್ಲವೂ ಕೂಡ ಅದ್ಭುತವಾಗಿ ರೆಡಿ ಆಗ್ತಾ ಇದೆ ಆದರೆ ಈಗ ಯಾವ ಪಿ ಎಮ್ ಒ ಬರ್ತಾ ಇಲ್ಲ ಯಾರೂ ಬರ್ತಾ ಇಲ್ಲ ಬರ್ತಾ ಇರುವಂಥದ್ದು ಎಲೆಕ್ಷನ್ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಪವಿತ್ರ ನೀಡ್ತಾರೆ ಪವಿತ್ರ ಆ ರಸ್ತೆಗಳು ರೆಡಿ ಆಗ್ತಾ ಇದೆ ಅಂದಾಗ ಜನ ಕೇಳ್ತಾ ಇರೋದು ಎರಡು ಪ್ರಶ್ನೆ ಅದು ನಾನು ನಿಮಗೆ ಕೇಳಿಬಿಡ್ತೀನಿ ಇದು ಎಲೆಕ್ಷನ್ ಪರ್ಪಸ್ ಅಂತ ಎಲ್ರಿಗೂ ಕೂಡ ಗೊತ್ತು ರೋ ರಸ್ತೆ ಈಗ್ಲಾದ್ರೂ ಆಗ್ತಾ ಇದಿಲ್ಲ ಅಂತ ಖುಷಿ ಪಡ್ಬೇಕಾ ಅಥವಾ ದಿನ ಇರುತ್ತೆ ಈ ಗುಣಮಟ್ಟ ಹೆಂಗಿದೆ ಅಂತ ತಲೆ ಕೆಡಿಸ್ಕೊಳ್ಬೇಕಾ ಜನ ಈಗ ಈಗ ಪ್ರಧಾನಿ ಮೋದಿ ಬಂದಾಗ್ಲೇ ಇವರು ರಸ್ತೆ ಯಾವ ರೀತಿಯ ಗುಣಮಟ್ಟ ಇತ್ತು ಅನ್ನುವಂಥದ್ದು ಜನರಿಗೆ ಗೊತ್ತಾಗಿದೆ ಈಗ ಇದುವರೆಗೂ ಕೂಡ ಬೆಂಗಳೂರು ಒಂಥರ ಅನಾಥವಾಗಿತ್ತು ಪ್ರವಾಹ ಬಂತು ಆಗ್ಲೂ ಕೂಡ ಬೆಂಗಳೂರನ್ನ ಕೇಳೋರಿಲ್ಲ ರಸ್ತೆ ಗುಂಡಿಯಿಂದ ಜನ ಸಾವನ್ನಪ್ಪಿದ್ರು ಆಗ್ಲೂ ಕೂಡ ಬೆಂಗಳೂರಿನ ಬಗ್ಗೆ ಕಂಪ್ಲೀಟ್ ಆಗಿ ಬೊಮ್ಮಾಯಿ ಸರ್ಕಾರ ನಿರ್ಲಕ್ಷ್ಯವನ್ನೇ ವಹಿಸ್ತಾ ಬಂತು ಮೊನ್ನೆ ಪಿಲ್ಲರ್ ಬಿದ್ದು ದುರ್ಘಟನೆ ಕೂಡ ನಡೀತು ಪದೇ ಪದೇ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ನಡೀತಾನೆ ಇದೆ ಆದ್ರೆ ಈಗ ಎಲೆಕ್ಷನ್ ಬರ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಮೂರು ಸಾವಿರಕ್ಕೂ ಅಧಿಕ ಕೋಟಿಗಳನ್ನ ಬರೇ ಬೆಂಗಳೂರಿನ ರಸ್ತೆ ರಿಪಿರಿಗಾಗಿ ಮೀಸಲಿ ಇಟ್ಟಿದ್ದಾರೆ ಅಂದ್ರೆ ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಷ್ಟರ ಮಟ್ಟಿಗೆ ಅನುದಾನ ಮೀಸಲಿಟ್ರು ಕೂಡ ಅದನ್ನ ಸಮರ್ಪಕವಾಗಿ ಮಾಡ್ತಾರಾ ಅಥವಾ ಎಲೆಕ್ಷನ್ ಮತದಾನ ಮಾಡಿ ವಾಪಸ್ ಬರೋ ಅಷ್ಟರಲ್ಲಿ ಆ ರಸ್ತೆಯ ಟಾರ್ ಕಿತ್ತು ಹೋಗುತ್ತಾ ಏನು ಅನ್ನುವಂಥದ್ದು ನೋಡ್ಬೇಕು ಯಾಕಂದ್ರೆ ಈಗ ಕ್ವಾಲಿಟಿ ಕಂಪ್ಲೀಟ್ ಆಗಿ ಡೌನ್ ಆಗಿದೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ ವಿಪಕ್ಷಗಳು ಕೂಡ ಅಷ್ಟೇನೆ ಈಗ ತಾನೇ ಎಚ್ಚೆತ್ತುಕೊಂಡಂತೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ಅನುದಾನ ಅಂತೂ ಬಿಡುಗಡೆ ಮಾಡಿದರೆ ಜೊತೆಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಮತದಾನಕ್ಕೂ ಆ ಒಂದು ಎಲೆಕ್ಷನ್ ಆರಂಭಕ್ಕೂ ಮುನ್ನ ಎಲ್ಲಾ ಬೆಂಗಳೂರಿನ ರಸ್ತೆಗಳು ಕೂಡ ಸರಿಯಾಗಿರ್ಬೇಕು ಅಂದ್ರೆ ಪ್ರಮುಖ ರಸ್ತೆಗಳಾಗಿರ್ಬೋದು ಅಥವಾ ಅಡ್ಡ ರಸ್ತೆಗಳು ಎಲ್ಲವೂ ಕೂಡ ಸರಿಯಾಗಿರ್ಬೇಕು ಜೊತೆಗೆ ಸುಮಾರು ನಾನ್ನೂರು ನಾನೂರು ಕಿಲೋಮೀಟರ್ಕ್ಕೂ ಅಧಿಕ ಪ್ರಮುಖ ರಸ್ತೆಗಳ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಖಾಲಿ ಚಕ್ರ ಕಟ್ಕೊಂಡಂಗೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗೆ ಮೂರು ಸಾವಿರದ ನೂರ ನಲವತ್ತೊಂದು ಕೋಟಿಯನ್ನ ಬೆಂಗಳೂರಿನ ರಸ್ತೆಗಳ ರಿಪೇರಿಗೆ ರೆಡಿ ಮಾಡಿದ್ದಾರೆ ರಸ್ತೆ ಹೊಸದಾಗತಕ್ಕಲ್ಲ ಆ ಕಿತ್ತೋಗಿರೋ ರಸ್ತೆನ ರೆಡಿ ಮಾಡಕ್ಕೆ